ಅನಂತಮಯ ಸ್ವಾಗತ. ವ್ಯಾಲೆಂಟೈನ್ ಡೇ ಅಂದ್ರೆ ಪ್ರೇಮಿಗಳ ಸಂಭ್ರಮಕ್ಕೊಂದು ದಿನ ಹಾಗಂತಲೇ ಬಹುತೇಕ ಮಂದಿ ಭಾವಿಸಿದ್ದಾರೆ. ಆದ್ರೆ ಪ್ರೀತಿ ಅಂದ್ರೆ ಅಷ್ಟೇ ಅಲ್ಲ ಅನ್ನೋದನ್ನ ನಟಿ ರಮ್ಯಾ ಮತ್ತು ಸಾಹಿತಿ ಕಲ್ಯಾಣ್ ಇವತ್ತು ತೋರಿಸ್ಕೊಟ್ರು. ಅದ್ ಹೇಗೆ ಅಂತೀರಾ? ಇದೇ ನೋಡಿ. ಕದ್ದಳು ಮನಸ್ಸನ್ನ ಅವಳಂತ ಚೆಲುವೇನ ಅಂತ ಪ್ರೇಮಿಗಳ ದಿನದಂದು ಪುಟ್ಟ ಪೂರನೊಬ್ಬ ಹಾಡಿಕೊಂಡಿದ್ದ. ಆತನ ಸ್ಟೆಪ್ಸ್ ಹಾಗೂ ಸ್ಟೈಲ್ಗೆ ಮನಸೋತ ಬ್ಯೂಟಿ ಕ್ವೀನ್ ರಮ್ಯ ಅವನ ಜೊತೆ ಹೆಜ್ಜೆ ಹಾಕಿದ್ರು. ನಂತರ ಫುಲ್ ಖುಷ್ ಆಗಿ ಆತನ ಕೆನ್ನೆಗೆ ಕಿಸ್ ಕೊಟ್ರು. ಸಂಭ್ರಮ ಸಡಗರದಿಂದ ನಟಿ ರಮ್ಯ ಹಾಗೂ ಪ್ರೇಮ ಕವಿ ಕೆ ಕಲ್ಯಾಣ್ ಕ್ಯಾನ್ಸರ್ ರೋಗಿಗಳೊಂದಿಗೆ ಪ್ರೇಮಿಗಳ ದಿನವನ್ನು ಆಚರಿಸಿದ್ರು. ಯುವ ಬೆಂಗಳೂರು ಅನ್ನುವ ಸಂಘಟನೆ ಹೊಸೂರು ರಸ್ತೆಯಲ್ಲಿರುವ ಕಿಲ್ವಾಯ್ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ವಿನೂತನ ಕಾರ್ಯಕ್ರಮದಲ್ಲಿ ಇವರು ಭಾಗವಹಿಸಿದ್ರು. ಆಸ್ಪತ್ರೆಯಲ್ಲಿರುವ ನೂರಾರು ರೋಗಿಗಳೊಂದಿಗೆ ಸಂತಸ ಹಂಚಿಕೊಂಡರು. ನಟಿ ರಮ್ಯ ಭಾವುಕರಾಗಿದ್ದರು. ಸಣ್ಣ ವಯಸ್ಸಿನಲ್ಲೇ ಭಯಾನಕ ರೋಗಕ್ಕೆ ತುತ್ತಾದ ಪುಟ್ಟ ಮಕ್ಕಳನ್ನ ಬಾಚಿ ತಪ್ಪಿಕೊಂಡಿದ್ರು. ಮಕ್ಕಳಂತೂ ರಮ್ಯಾರನ್ನ ಕಾರ್ಯಕ್ರಮದ ಕೊನೆಯವರೆಗೂ ಬಿಟ್ಟು ಬೇರೆಡೆ ಹೋಗಲೇ ಇಲ್ಲ. ಇದು ತುಂಬಾ ಮುಖ್ಯ. ಅನ್ನಿಸಿ ಲವ್ ಅನ್ನೋದಕ್ಕೆ ನಾವು ಜಗತ್ತಿನ ನಾವು ಒಟ್ಟು ಆಗಿರ್ಬೋದು ಮತ್ತು ಪೀಸ್ಫುಲ್ ಆಗಿ ಇರ್ಬೋದು. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೌ ಮಚ್ ಟ್ರೈ ಆಯ್ತು ಅದನ್ನ ಡಿಪೆಂಡ್ ಮಾಡೋದಕ್ಕಾಗೋದಿಲ್ಲ. ಬಟ್ ಐ ಕ್ಯಾನ್ ಸೇ ವೆನ್ ಯು ಲವ್ ಇಟ್ಸ್ ಅ ನೈಸ್ ಫೀಲಿಂಗ್. ಇಟ್ಸ್ ಅ ವೆರಿ ನೈಸ್ ಹ್ಯಾಪಿ ಫೀಲಿಂಗ್. ಅಂಡ್ ಇಫ್ ಯು ಆರ್ ಇನ್ ಲವ್ ದೇರ್ ಇಸ್ ನೋ ಹೇಟ್ರೆಡ್ ಅಲ್ಲ. ಸೊ ನಾವು ಪೀಸ್ಫುಲ್ ಆಗಿರ್ಬೋದು. ಬಟ್ ಆ ಜೆಲಸಿ ಆ ಪೊಸೆಸ್ಸಿವ್ನೆಸ್ ಆಮೇಲೆ ಬೇರೆ ಏನಾದ್ರು ಫೀಲಿಂಗ್ ಬಂದಾಗ ನಮ್ಗೂ ಒಳ್ಳೇದಲ್ಲ ಬೇರೆಯವ್ರಿಗೂ ಒಳ್ಳೇದಲ್ಲ. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಪ್ರೀತಿ ಮಾಡೋರನ್ನ ಲಾಲ್ ಬಾಬು ಕಬ್ಬನ್ ಪಾರ್ಕ್ ಅಲ್ಲಿ ಇಲ್ಲಿ ಹೋಗಿ ಮರದ ಕೆಳಗಡೆ ಕೂತ್ಕೊಂಡು ಅಲ್ಲಿ ಇಲ್ಲಿ ಒದ್ದಾಡಿ ಪ್ರೀತಿ ಮಾಡೋದು ಬೇರೆ. ಇಲ್ಲಿ ನೋವುಪಟ್ಟವರ ಜೊತೆ ಪುಟ್ ಪುಟ್ ಮಕ್ಕಳ ಜೊತೆ ಮುಗ್ಧ ಮನಸ್ಸುಗಳ ಜೊತೆ ಈ ಪ್ರೇಮಿಗಳ ದಿನ ಆಚರಿಸೋದು ತುಂಬಾ ವಿಶೇಷ ಅನ್ಸುತ್ತೆ. ತುಂಬಾ ಖುಷಿ ಆಗುತ್ತೆ. ಅತ್ಯಂತ ಸಂಭ್ರಮದಿಂದ ಮಕ್ಕಳ ಕಾರ್ಯಕ್ರಮವನ್ನ ರಮ್ಯ ಮತ್ತು ಕಲ್ಯಾಣ್ ಜೋಡಿ ಎಂಜಾಯ್ ಮಾಡಿದ್ರು. ಬಳಿಕ ರೋಗಿಗಳೆಡೆಗೆ ತೆರಳಿದ ಕಲಾವಿದರು ರೋಗಿಗಳ ಯೋಗಕ್ಷೇಮ ವಿಚಾರಿಸಿದ್ರು. ರೋಗಿಗಳಿಗೆ ಹಣ್ಣು ಹಂಪಲು ನೀಡಿದ ರಮ್ಯ ಮತ್ತು ಕಲ್ಯಾಣ್ ಶಾಲೆ ಮಕ್ಕಳು ತಯಾರಿಸಿದ ಗ್ರೀಟಿಂಗ್ಸ್ ಮತ್ತು ದೀಪಗಳನ್ನು ನೀಡಿದ್ರು. ಈ ಆಸ್ಪತ್ರೆ ಅನ್ನೋದು ಕೂಡ ದೇವಸ್ಥಾನ ತರ ಏನೇ, ಅಲ್ಲಿ ಹೋಗಿ ಮನಸ್ಸಿನ ಕಾಯಿಲೆನ ಗುಣ ಮಾಡ್ಕೋತೀವಿ, ಇಲ್ಲಿ ಬಂದು ದೇಹದ ಕಾಯಿಲೆನ ಗುಣ ಮಾಡ್ಕೋತೀವಿ. ಸೊ ಇಲ್ಲಿಗೂ ಬಂದು ನಾವು ಪೇಷಂಟ್ಸ್ ಸುಮ್ಮನೆ ನೋಡ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ನಮ್ಮ ಮಕ್ಕಳಿಂದ ನಾಲ್ಕು ಕಾರ್ಯಕ್ರಮಗಳನ್ನು ಮಾಡಿಸಿ ಅದರೊಟ್ಟಿಗೆ ನಮ್ಮ ಮಕ್ಕಳು ಮಾಡಿದ ಗ್ರೀಟಿಂಗ್ ಕಾರ್ಡು ದೀಪಗಳಿಗೆ ಮಾಡಿದ್ದ ಬಣ್ಣದ ದೀಪಗಳನ್ನ ಆ ಪೇಷಂಟ್ಸ್ಗೆ ಗಿಫ್ಟ್ ಕೊಟ್ಟು ಜೊತೆ ಹಣ್ಣುಗಳನ್ನು ಕೊಟ್ಟು ಈ ಕಾರ್ಯಕ್ರಮ ಮಾಡಿದ್ವಿ. ಒಟ್ಟಿನಲ್ಲಿ ಪ್ರೇಮಿಗಳ ದಿನ ಅಂದ್ರೆ ಕೇವಲ ಪ್ರೇಮಿಗಳ ನಡುವೆ ನಡೆಯುವ ಆಚರಣೆ ಎನ್ನುವ ಮಾತನ್ನ ರಮ್ಯ ಮತ್ತು ಕಲ್ಯಾಣ್ ಹುಸಿ ಮಾಡಿದ್ರು. ಪ್ರೇಮ ಅಂದ್ರೆ ಏನು ಅನ್ನೋದನ್ನ ಈ ಮಕ್ಕಳೊಂದಿಗೆ ಬೆರೆಯುವ ಮೂಲಕ ತೋರಿಸಿಕೊಟ್ರು. ನಾಲ್ಕು ಗೋಡೆಗಳ ಮಧ್ಯೆ ಕಾಲ ಕಳೆಯುತ್ತಿದ್ದ ರೋಗಿಗಳ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಶಂಕರ್, ಟಿವಿ ನೈನ್, ಬೆಂಗಳೂರು.